ನಮಸ್ತೆ, ಎಲ್ರು ಹೆಂಗದಿರಿ? ಆರಾಮದಿರಿ? ನಾವು ಮಸ್ತ್ ಆಗದೀವಿ ನೋಡ್ರಿ. ಸೊ ಎಲ್ರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತಿನ ಬ್ಲಾಗ್ ಒಳಗೆ ಇಂಟರ್ನ್ಯಾಷನಲ್ ಮಡ್ಡೇ ಸೆಲೆಬ್ರೇಷನ್ ನಮ್ಮ ಮನೆಯಾಗಿಲ್ರಿ, ಸ್ಕೂಲ್ ಒಳಗದ, ನನ್ನ ಮಗಳು ಸ್ಕೂಲ್ ಒಳಗೆ. ಸೊ ಹಾಗಾಗಿ ಇನ್ವಿಟೇಷನ್ ಕಳ್ಸ್ಯಾರ ಪೇರೆಂಟ್ಸ್ ಕಂಪಲ್ಸರಿ ಅಂತ ಹೇಳಿ. ಸೊ ಹಾಗಾಗಿ ಸೆಲೆಬ್ರೇಷನ್ಗೆ ಹೊಂಟೀವಿ. ಸೊ ಮಡ್ಡೆ ಸೆಲೆಬ್ರೇಷನ್ ಹೆಂಗಿರ್ತದ, ಏನೇನು ಇರ್ತದ, ಹೆಂಗೆಂಗೆ ಮಾಡಿದ್ವಿ ಅನ್ನೋದನ್ನ ನಾನು ಈ ವಿಡಿಯೋಳಗೆ ತೋರಿಸ್ತೀನಿ. ಸೊ ಪ್ಲೀಸ್ ಯಾರು ಈ ವಿಡಿಯೋನ ಮಿಸ್ ಮಾಡಬೇಡ್ರಿ, ಈ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದೆಲ್ಲದಕ್ಕಿಂತ ಮೊದಲು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗ್ತೀನಿ. ಲೆಟ್ಸ್ ಗೋ ಮಡ್ಡೆ ಸೆಲೆಬ್ರೇಷನ್. ಇದು ನೋಡ್ರಿ ನಮ್ಮ ಸಾಕ್ಷಿ ಸ್ಕೂಲು. ಸೊ ಆಲ್ರೆಡಿ ಎಲ್ಲರೂ ಬಂದಾರ, ಆಲ್ರೆಡಿ ಚಾಲು ಆಗಿ ಒಂದು ಹಾಫ್ ಆನ್ ಅವರ್ ಆಯಿತು, ನಮ್ಮದೇ ಲೇಟ್ ಆಯಿತು ಸರ್ ಬರೋದು. ನೋಡ್ರಿ ಎಷ್ಟು ಜನ ಬಂದಾರ ಪೇರೆಂಟ್ಸು. ಆಲ್ರೆಡಿ ಗೇಮ್ ಎಲ್ಲ ಚಾಲು ಆಗ್ಯಾವ. ನಮ್ಮದು ಸಣ್ಣ ಹುಡುಗಿಗೆ ತೊಗೊಂಬರ್ಬೇಕಾಗಿತ್ತು, ಸ್ವಲ್ಪ ಹಂಗಾಗಿ ಲೇಟ್ ಆಯ್ತು ನಮ್ಮದು. ಅದು ಫಂಕ್ಷನ್ ಮುಗ್ದದ ಅಂತ ಅಂದ್ಕೊಂಡಿನಿ, ನೋಡೋಣ ಬರ್ರಿ ಮುಂದೆ ಹೆಂಗದಂತ ಹೇಳಿ. ಹುಡುಗಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು ನೋಡ್ರಿ. ಅವಳಿಗೆ ಫುಲ್ ಖುಷಿಯಾಗೈತಿ ಸ್ಕೂಲಿಗೆ ಬಂದಿದ್ದು ನೋಡಿ. ಅವಳಿಗೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕಾಗ್ಯದ. ಸೊ ಯಾಕಂದ್ರೆ ಅಲ್ಲಿ ಸೆಟಪ್ ಮಾಡ್ಯಾರ. ಸೊ ಆ ಸೆಟಪ್ ಒಳಗೆ ಈಗ ಹೋಗಬೇಕು. ಹೋಗ್ಬೇಕಂದ್ರೆ ಈಕಿಗೆ ಡ್ರೆಸ್ ಚೇಂಜ್ ಮಾಡಬೇಕು, ಯಾಕಂದ್ರೆ ಅಲ್ಲಿ ಎಲ್ಲ ಫುಲ್ ಕೆಸರು ಮಾಡ್ಯಾರ. ಸೊ ಅದರೊಳಗೆ ಆಟ ಆಡ್ಬೇಕು ಈಕಿ. ಹಾಗಾಗಿ ಅವಳಿಗೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕಂತೇಳಿ ಜಾಗ ಹುಡುಕಿಡಕತ್ತಿದೆ. ರೂಮ್ ಸಾವ ಬಟ್ ಬಹಳ ದೂರ ಅದು, ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಇಲ್ಲೇ ನೋಡಿದ್ರಾಯ್ತು ಅಂತ ಮಾಡಿದೆ ನೋಡ್ರಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗ್ಯಾಳ ಆಟ ಆಡಕ್ಕೆ. ಇಲ್ಲಿ ಹುಡುಗರು ನೋಡ್ರಿ ಎಷ್ಟು ಚಂದ ಆಟಾಡಕತ್ತಾವ. ಅವ್ರ ಕ್ಲಾಸ್ ಟೀಚರ್ ಇವರು. ಸೊ ಅವಳಿಗೆ ಫೀಲ್ಡಿಗೆ ಇಳಿಸಕತ್ತಾರ, ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅದಾರ ಹೋಗು ಅಂತೇಳಿ ಕಳಿಸಿದ್ರು. ಸೊ ಇಲ್ಲಿ ನೋಡ್ರಿ ಪೇರೆಂಟ್ಸಿಗೆ ಗೇಮ್ ಇತ್ತು. ಇದು ನೆಕ್ಸ್ಟ್ ಹಗ್ಗ ಜಗ್ಗ ಆಟದ್ದು. ನಾನು ಈಗ ಜಸ್ಟ್ ಬಂದಿದ್ದೆ, ಸೊ ಹಾಗಾಗಿ ಗೇಮಿಗೆ ಹೋಗಲಿಲ್ಲ. ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು, ಹಾಗಾಗಿ ನನಗೆ ಜಾಯ್ನ್ ಆಗಲಿಲ್ಲ. ನೆಕ್ಸ್ಟ್ ಗೇಮಿಗೆ ಆಡಬೇಕು ಅಂತೇಳಿ ನೋಡ್ರಿ ಎಷ್ಟು ಎಂಜಾಯ್ಮೆಂಟ್ ಮಾಡಕತ್ತಿದ್ರು ಪೇರೆಂಟ್ಸ್ ಎಲ್ಲ. ಈ ಥರ ಹೋಗೋಕೆ ಒಂಥರ ಭಾಳ ಖುಷಿ ಆಗುತ್ತೆ. ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಎಲ್ಲ. ನನ್ನ ಮಗ ಸ್ಕೂಲ್ ಒಳಗೆ ಈ ಥರ ಯಾವಾಗೂ ಹೋಗಿದ್ದಿಲ್ಲ, ಇದು ಫಸ್ಟ್. ನೋಡ್ರಿ ಇಲ್ಲೇ ಆಟಾಡಕತ್ತಾಳ, ಬಾಲ್ಸ್ ಎಲ್ಲ ತೆಗಿಯಕತ್ತಾಳ, ಅದರೊಳಗೆ ಕೆಸರೊಳಗೆ ಹಾಕಿರ್ತಾರೆ ಅವರು, ಅವನ್ನೆಲ್ಲ ತೆಗೆದು ತೆಗೆದು ಅದ್ರ ಜೊತೆನೇ ಆಟಾಡೋದವರು. ನೋಡ್ರಿ ಹುಡುಗರೆಲ್ಲ ಹೆಂಗಾಗ್ಬಿಟ್ಟಾರ, ಫುಲ್ ಕೆಸರೆಲ್ಲ ಮೈ ತುಂಬ ಹಚ್ಕೊಂಡ್ಬಿಟ್ಟಾರ ಅವರು. ಈಕಿಗೆ ಮಣ್ಣಾಗ ಆಟಾಡ್ಬೇಕಂದ್ರೆ ಭಾಳ ಖುಷಿ, ಬಟ್ ಆದ್ರೆ ಇಲ್ಲಿ ಕಾಲು ಸ್ಲಿಪ್ ಆಗಾಕತ್ತಿತ್ತು ಬಂದು, ಆಮೇಲೆ ಕಾಲು ಸಿಕ್ಕೊಳಕತ್ತಿತ್ತು ಆಕಿಂದು ಒಳಗಡೆ. ಹಂಗಾಗಿ ಆಕೆ ಫುಲ್ ಭಯದೊಳಗೆ ಆಟಾಡಕತ್ತಿದ್ಲು, ಹೆದರಕತ್ತಿದ್ಲು ಅದ್ರೊಳಗೆ ಎಲ್ಲಿ ಬಿದ್ದುಬಿಡ್ತೀನಿ ನಾನು ಅಂಥೇಳಿ. ಆದರೂ ಹೆಂಗೋ ಒಟ್ಟು ಆಟ ಆಡಕತ್ತಿದ್ಲು. ನೋಡ್ರಿ ಎಲ್ಲರೂ ಪೇರೆಂಟ್ಸ್ ಹೆಂಗೆ ಬಂದಾರ. ನೆಕ್ಸ್ಟ್ ಗೇಮು ಬಾಯ್ಸ್ ಇತ್ತು. ಸೊ ಹಂಗಾಗಿ ಅವ್ರು ಆಟಾಡಕತ್ತಿದ್ರು. ಇದಾದ್ಮ್ಯಾಗ ಗೇಮ್ಸ್ ಇನ್ನೊಂದು 5 ನಿಮಿಷ ಇದ್ದು ಚಾಲು ಆಗಕ್ಕೆ. ನೋಡ್ರಿ ಎಷ್ಟು ಕೆಸರಾಗ್ಬಿಟ್ಟಿತ್ತು ಅವರೆಲ್ಲ. ಅದು ಇದು ಫಂಕ್ಷನಿಗಂತಲೇ ಅವ್ರು ಸೆಟಪ್ ಮಾಡಿದರು. ನನ್ನ ಮಗಳು ನನಗೂ ಬಾ ಬಾ ಅಂತ ಅನ್ನಕತ್ತಿದ್ಲು. ಸೊ ಹಂಗಾಗಿ ನಾನು ಅವಳ ಜೊತೆ ಆಟ ಆಡಕತ್ತಿದ್ದೆ. ಅವಳಿಗಿನ್ನೂ ಫ್ರೆಂಡ್ಸ್ ಆಗಿಲ್ಲ, ಇವಾಗ ಒಂದು 4-5 ಡೇಸ್ ಆಯ್ತಕ್ಕೆ ಹೊಂಟು ಸ್ಕೂಲಿಗೆ. ಹಾಗಾಗಿ ಒಬ್ಬಳೆ ಆಡಕತ್ತಿದ್ಲು, ಅದಕ್ಕೆ ಮಮ್ಮಿ ಬಾ ಅಂತ ಅನ್ನಕತ್ತಿದ್ಲು, ನಾನು ಹೋಗಿದ್ದೆ ನೋಡ್ರಿ. ಸೊ ಈ ನೆಕ್ಸ್ಟ್ ಗೇಮ್ ಅನೌನ್ಸ್ಮೆಂಟ್ ಮಾಡ್ಯಾರ ಡ್ಯಾನ್ಸ್ ಮಾಡಬೇಕಂತ. ಸೊ ಹಂಗಾಗಿ ಎಲ್ಲರೂ ಪ್ರಿಪೇರ್ ಆಗಕತ್ತಿದ್ರು. ನೆಕ್ಸ್ಟ್ ಗೇಮ್ ಡ್ಯಾನ್ಸ್ದೈತಿ. ನಮಗೆ ಖುಷಿ ಹಾ
ನೆಕ್ಸ್ಟ್ ಇಲ್ಲಿ ಆಕ್ಟಿವಿಟಿ ಇದ್ದರು ಸೊ ಪೇರೆಂಟ್ಸ್ ಜೊತೆ ಹುಡುಗರು ಆಟ ಆಡಲ ಅಂತ ಹೇಳಿ ನೋಡ್ರಿ ಆಟ ಆಡಿದೆ. ಇವತ್ತಿನ ದಿನ ಮಾತ್ರ ಭಾಳ ಅಂದರೆ ಭಾಳ ಫುಲ್ ಎಂಜಾಯ್ ಮಾಡಿದೆ ನನ್ನ ಮಗಳ ಜೊತೆ ಸೇರಿ. ಸೊ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಥರ, ಯಾವತ್ತೂ ಎಲ್ಲಿ ಹೋಗಿದ್ದಿಲ್ಲ, ಹಾಗಾಗಿ ಇವಾಗ ಫಸ್ಟ್ ನನ್ನ ಮಗಳಿಂದ ಇವತ್ತು ಆ್ಯಕ್ಚುಲಿ ಅವಳಕ್ಕಿಂತ ನಾನೇ ಜಾಸ್ತಿ ಎಂಜಾಯ್ ಮಾಡಿದೆ ಅನ್ನಿಸ್ತದೆ. ಸೊ ನೋಡ್ರಿ ಇಷ್ಟೆಲ್ಲ ಮಾಡಿದೆ ಇವತ್ತು ಸ್ಕೂಲಿಗೆ ಹೋಗಿ ಮಡ್ಡೆ ಸೆಲೆಬ್ರೇಷನ್ ಒಳಗೆ ಭಾಳ ಚೆನ್ನಾಗಿ ಅನ್ನಿಸ್ತು ಒಂದು ರೀತಿ. ಸೊ ನೋಡ್ರಿ ಹೆಂಗೆ ಓಡ್ ಬರಕತ್ತಾಳ. ಸೊ ಇಷ್ಟೆಲ್ಲ ಆಯಿತು, ಇಲ್ಲಿಗೆ ಮಡ್ಡೆ ಸೆಲೆಬ್ರೇಷನ್ ಮುಗೀತು, ನಾವು ಮನೆಗೆ ಹೊಂಟೀವಿ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.